ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆ ವತಿಯಿಂದ ನಾವು ಮತ್ತೊಂದು ಹೊಸ ಸಾಫ್ಟ್ವೇರ್ ಕಲಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಕೂಡ ವೀಡಿಯೋ ಸೀರೀಸ್ ಆಗಿರುತ್ತೆ ಈಗಾಗಲೇ ನಾವು ಎರಡು ಸಾಫ್ಟ್ವೇರನ್ನು ಕವರ್ ಮಾಡಿದ್ದೀವಿ ಅದು ಕೂಡ ವೀಡಿಯೋ ಬೈ ಪಾರ್ಟ್ಸ್ ಮಾಡಿದ್ದೀವಿ ಸೊ ಇನ್ ಕೇಸ್ ಆ ವೀಡಿಯೋಸ್ನ ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಅದನ್ನು ನೋಡಿ ಇನ್ನೂ ಜಾಸ್ತಿ ನಿಮಗೆ ವಿಡಿಯೋಸ್ನ ನೋಡಬೇಕು ಅಂದರೆ ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲ್ ಮೇನ್ ಪೇಜಲ್ಲಿ ಹೋದರೆ ನಿಮಗೆಲ್ಲ ವೀಡಿಯೋಸ್ ಸಿಗುತ್ತೆ ಸೊ ಮಿಸ್ ಮಾಡದೆ ಅದನ್ನು ನೋಡಿ ಅದಲ್ಲದೆ ನಾವಿನ್ನು ಬರೋ ದಿನಗಳಲ್ಲಿ ಸಾಕಷ್ಟು ವೀಡಿಯೋಸ್ನ ಕವರ್ ಮಾಡ್ತೀವಿ ಸಾಕಷ್ಟು ಸಾಫ್ಟ್ವೇರ್ನ ನಿಮಗೆ ಹೇಳಿಕೊಡ್ತೀವಿ ಸಾಕಷ್ಟು ಸಾಫ್ಟ್ವೇರ್ಸ್ನ ನಿಮಗೆ ಕಲಿಸ್ಕೊಡ್ತೀವಿ ಆ ಸಾಫ್ಟ್ವೇರ್ ಏನು ಆ ಸಾಫ್ಟ್ವೇರ್ ಯಾವ ರೀತಿಯಲ್ಲಿ ಬಳಸೋದು ಆ ಸಾಫ್ಟ್ವೇರಿಂದ ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಕಲಿಸ್ಕೊಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಇರಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿ ಸೊ ಫ್ಯೂಚರಲ್ಲಿ ನಾವೇನಾದರೂ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೆ ಆ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಸೊ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರೋ ಹೊಸ ಸಾಫ್ಟ್ವೇರ್ ಹೆಸರು ಲೀಬ್ರೆ ಆಫೀಸ್ ಕ್ಯಾಲ್ಸಿ ಅಂತ ಸೊ ಅದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟು ಅದು ಏನು ಯಾವ ರೀತಿಯಲ್ಲಿ ಬಳಸೋದು ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಕಲಿತಾ ಹೋಗೋಣ ಬನ್ನಿ ಈಗ ಲೀಬ್ರ ಆಫೀಸ್ ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಬೇಕು ಅಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ಇದು ಮೆನು ಸೆಕ್ಷನಿಗೆ ಹೋಗಿ ಇದರಲ್ಲಿ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಎಲ್ ಐ ಬಿ ಆರ್ ಇ ನೀವು ಇಲ್ಲಿ ನೋಡ್ಬೋದು ನಾಲ್ಕು ಸಾಫ್ಟ್ವೇರ್ಸ್ ಇದೆ ಲೀಬ್ರೆ ಆಫೀಸ್ ಅನ್ನೋದು ಒಂದು ಸಾಫ್ಟ್ವೇರ್ ಪ್ಯಾಕೇಜು ಆ ಪ್ಯಾಕೇಜ್ ಒಳಗಡೆ ಇಷ್ಟೆಲ್ಲ ಸಾಫ್ಟ್ವೇರ್ ಇದೆ ನಾವೀಗಾಗಲೇ ಲೀಬ್ರೆ ಆಫೀಸ್ ರೈಟರ್ ಲೀಬ್ರಿ ಆಫೀಸ್ ಇಂಪ್ರೆಸ್ ಇವೆರಡೂ ಸಾಫ್ಟ್ವೇರ್ ವೀಡಿಯೋಸ್ ಸೀರೀಸ್ ನಾನು ಆಗಲೇ ಮಾಡಾಗಿದೆ ಸೊ ಈ ವಿಡಿಯೋ ಸೀರೀಸ್ ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದು ಈಗಾಗಲೇ ಸೊ ಫಸ್ಟ್ ನೀವು ಲಿಬ್ರೋ ಆಫೀಸ್ ರೈಟರ್ ವೀಡಿಯೋಸ್ನ ನೋಡಿ ಆಮೇಲೆ ಲೀಬ್ರ್ ಆಫೀಸ್ ಇಂಪ್ರೆಸ್ನ ನೋಡಿ ನಂತರ ಲಿಬ್ರೋ ಆಫೀಸ್ ಕ್ಯಾಲ್ಸಿನ ನೋಡಿ ಸೊ ಈಗ ಲಿಬ್ರೋ ಆಫೀಸ್ ಕ್ಯಾಲ್ಸಿನ ನಿಮಗೆ ಇದ್ದೀವಲ್ವಾ ಸೊ ಲೀಬ್ರ್ ಆಫೀಸ್ ಕ್ಯಾಲ್ಸಿನಲ್ಲಿ ಕ್ಲಿಕ್ ಮಾಡ್ತೀನಿ ಲೆಫ್ಟ್ ಕ್ಲಿಕ್ಕು ಓಪನ್ ಮಾಡಿದಾಗ ಅಪ್ಲಿಕೇಶನ್ ಓಪನ್ ಆಯಿತು ಈ ಥರ ಕಾಣಿಸುತ್ತೆ ನಿಮಗೆ ಸೊ ಈ ಸಾಫ್ಟ್ವೇರ್ ಬಗ್ಗೆ ಸಿಂಪಲ್ಲಾಗಿ ಒಂದು ಇಂಟ್ರೊಡಕ್ಷನ್ ಕೊಡೋದಾದರೆ ಇದು ಒಂದು ರಿಪೋರ್ಟಿಂಗ್ ಸಾಫ್ಟ್ವೇರ್ ಅಂತಲೇ ಹೇಳ್ಬೋದು ಅಥವಾ ಒಂದು ಫೈನಾನ್ಷಿಯಲ್ ಸಾಫ್ಟ್ವೇರ್ ಅಂತಲೂ ಕರೀತಾರೆ ಅಂತಾರೆ ಇದನ್ನು ಅಥವಾ ಒಂದು ನಿಮಗೆ ಇದರಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಒಂದು ಮ್ಯಾಥಮೆಟಿಕಲ್ ಸಾಫ್ಟ್ವೇರ್ ಅಂತಲೂ ಅಂತಾರೆ ಇದನ್ನು ಸೊ ಈ ಮೂರಲ್ಲದೆ ನಿಮಗೆ ಕೆಲವು ಫೀಚರ್ಸ್ ಇದೆ ಆ ಫೀಚರ್ಸ್ ಏನಂತ ನಿಮಗೆ ಸ್ವಲ್ಪ ತಲೆ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಒಂದು ಓವರ್ ವ್ಯೂ ಅಂತ ನಿಮಗೆ ಕೊಡ್ತೀನಿ ಸೊ ಮುಖ್ಯವಾಗಿ ಸೊ ಇಲ್ಲಿ ನೋ ಇಲ್ಲಿ ನೋಡ್ತಿರಲ್ವ ಇದನ್ನು ಟೈಟಲ್ ಬಾರ್ ಅಂತ ಹೇಳ್ತಾರೆ ಇದು ಸದ್ಯಕ್ಕಿಲ್ಲಿ ಅನ್ಟೈಟಲ್ಡ್ ಅಂತ ಇರೋದರಿಂದ ಸೊ ನಾನು ಸದ್ಯಕ್ಕೆ ಈ ಫೈಲನ್ನ ಸೇವ್ ಮಾಡಿಲ್ಲ ಸೊ ಹಾಗಾಗಿ ಇದನ್ನು ಅನ್ಟೈಟಲ್ಡ್ ಅಂತ ತೋರಿಸ್ತೇವೆ ನಾನು ಸೇವ್ ಮಾಡಿದ ಮೇಲೆ ನನಗೆ ಯಾವ ಹೆಸ್ರು ಬೇಕೋ ಅದನ್ನು ತೋರಿಸುತ್ತದ್ದು ಸೊ ಅದಲ್ಲದೆ ಇಲ್ಲಿ ಕೆಳಗಡೆ ಇಲ್ಲಿ ಫೈಲು ಎಡಿಟು ವ್ಯೂ ಇನ್ಸರ್ಟು ಫಾರ್ಮ್ಯಾಟು ಈ ಸೆಕ್ಷನ್ಸ್ ಎಲ್ಲ ಇದೆ ಅಲ್ವಾ ಸ್ಟೈಲ್ಸು ಶೀಟು ಡೇಟಾ ಟೂಲ್ಸು ವಿಂಡೋ ಹೆಲ್ಪು ಇದನ್ನು ಮೆನು ಬಾರ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಕೆಲವು ಆಪ್ಷನ್ಸ್ ನಾವು ಏನೇನೆಲ್ಲ ಆಪ್ರೇಷನ್ಸ್ ಮಾಡ್ತೀವಲ್ಲ ಇಲ್ಲಿ ಏನೇನೆಲ್ಲ ವರ್ಕ್ನ ಮಾಡ್ತೀವಿ ಅದರದ್ದು ಆಪ್ಷನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಸೊ ಇದ್ರ ಕೆಳಗಡೆ ಇರೋ ಬಾರ್ ನೀವು ಏನು ಕಾಣಿಸ್ತಾ ಇದೆಯಲ್ಲ ಇದನ್ನ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಹೇಳ್ತಾರೆ ಇದರಲ್ಲಿ ಸೊ ನಾವಿಲ್ಲಿ ಏನು ಮೆನು ಸ ಬಾರಲ್ಲಿ ಇದೆಯಲ್ಲ ಇದರಲ್ಲಿರೋ ಕೆಲವು ತುಂಬ ಇಂಪಾರ್ಟೆಂಟ್ ಆಪ್ಷನ್ಸ್ನ ತೊಗೊಂಡು ಸೊ ಯೂಸ್ ಮಾಡೋರಿಗೆ ಈಸಿ ಆಗಲಿ ಟೈಮ್ ಸೇವ್ ಆಗಲಿ ಅಂತ ಆ ಆಪ್ಷನ್ಸ್ನೆಲ್ಲ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೀವು ಇಲ್ಲೇನು ಇದ್ದೀರಲ್ವ ಇದನ್ನ ಫಾರ್ಮೆಟಿಂಗ್ ಟೂಲ್ ಬಾರ್ ಅಂತ ಹೇಳ್ತಾರೆ ಇದೆಲ್ಲ ಎಡಿಟ್ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಇದ್ರ ಬಗ್ಗೆ ನಾನು ನಿಮಗೆ ಬರೋ ವೀಡಿಯೋಸಲ್ಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದನ್ನು ಮೆನು ಬಾರ್ ಅಂತ ಹೇಳ್ತಾರೆ ಇದನ್ನು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಹೇಳ್ತಾರೆ ಇದನ್ನು ಫಾರ್ಮೇಟಿಂಗ್ ಟೂಲ್ ಬಾರ್ ಅಂತ ಹೇಳ್ತಾರೆ ಸೊ ಅದಲ್ಲದೆ ಇದನ್ನು ಸೈಡ್ ಬಾರ್ ಅಂತ ಹೇಳ್ತಾರೆ ಸೊ ಸೈಡ್ ಬಾರ್ ಅಂತ ಸೈಡ್ ಬಾರಲ್ಲೂ ಕೆಲವು ಆಪ್ಷನ್ಸ್ ಇದೆ ಸೊ ಸೇಮ್ ಇದರಲ್ಲಿರೋ ಏನು ಆಪ್ಷನ್ಸ್ ಇದೆ ಅಲ್ಲ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಮತ್ತು ಮೆನು ಬಾರು ಇದರಲ್ಲಿ ಕೆಲವು ಆಪ್ಷನ್ಸ್ನ ತೊಗೊಂಡು ಸೊ ಇಲ್ಲಿ ಸೈಡ್ ಬಾರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ ನಾಲ್ಕು ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ ನ್ಯಾವಿಗೇಷನ್ ಅಂತಿದೆ ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಫೀಚರ್ ಇದು ಇದು ಫಂಕ್ಷನ್ಸ್ ಅಂತ ಹೇಳ್ತಾರೆ ಈ ಫಂಕ್ಷನ್ಸ್ ಏನಂತ ಈ ಲಿಬ್ರೋ ಆಫೀಸ್ ಕ್ಯಾಲ್ಸಿ ಅಂದ್ರೆ ಸೊ ನಾನು ಒಂದು ರಿಪೋರ್ಟಿಂಗ್ ಸಾಫ್ಟ್ವೇರ್ ಅಥವಾ ಫೈನಾನ್ಷಿಯಲ್ ಸಾಫ್ಟ್ವೇರ್ ಅಂತ ಆಗಿರೋದ್ರಿಂದ ಮುಖ್ಯವಾಗಿ ಈ ಫೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆಂದರೆ ಇದರಲ್ಲಿ ತುಂಬ ಫೀಚರ್ಸ್ ಇದೆ ಬೇಸಿಕ್ಕಿಂದ ಹಿಡಿದು ತುಂಬ ಅಡ್ವಾನ್ಸ್ಡ್ ಫೀಚರ್ಸ್ ಎಲ್ಲ ತುಂಬ ಇದೆ ನಮ್ಮ ಸದ್ಯಕ್ಕೆ ನಮಗೆ ಅವಶ್ಯಕತೆ ತಕ್ಕ ಹಾಗೆ ಈ ಸದ್ಯಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಲ್ವಾ ಅಷ್ಟು ಮಾತ್ರ ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ ಸೊ ಅದಲ್ಲದೆ ಈ ಮೇಲಿರೋ ಟೂಲ್ ಬಾರ್ಸ್ ಎಲ್ಲ ಆಯಿತು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದನ್ನು ಏನು ನನ್ನ ಬಾಕ್ಸಸ್ ಕಾಣಿಸ್ತಾ ಇದಲ್ಲ ಇದನ್ನು ಸೆಲ್ಸ್ ಅಂತ ಹೇಳ್ತಾರೆ ಅದಲ್ಲದೆ ಇದನ್ನು ಎ ಬಿ ಸಿ ಡಿ ಅಂತ ಇದೆಯಲ್ಲ ಇದನ್ನೆಲ್ಲ ಕಾಲಮ್ಸ್ ಅಂತ ಹೇಳ್ತಾರೆ ಈ ಒನ್ ಟು ತ್ರೀ ಫೋರ್ ಅಂತ ಇರೋದೆಲ್ಲ ಇದನ್ನು ರೋಸ್ ಅಂತ ಹೇಳ್ತಾರೆ ಸೊ ಟೋಟಲಿ ಇದನ್ನು ಸ್ಪ್ರೆಡ್ಶೀಟ್ ಅಂತ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿ ಇಲ್ಲಿ ತುಂಬ ರೋಸ್ ಇದೆ ತುಂಬ ಕಾಲಮ್ಸ್ ಇದೆ ಎಷ್ಟಂತ ಚೆಕ್ ಮಾಡೋಣ ಬನ್ನಿ ಈಗ ಸೊ ಇಷ್ಟು ರೋಸ್ ಇದೆ ಅಂತ ನಾನು ನೋಡಬೇಕಂದ್ರೆ ನಾನು ಕಂಟ್ರೋಲ್ ಇಟ್ಕೊಂಡು ಲಾಸ್ಟ್ವರೆಗೆ ನಾನು ನೋಡ್ತೀನಿ ಫಸ್ಟು ರೋ ರೋಸ್ನ ಚೆಕ್ ಮಾಡೋಣ ಸೊ ರೋಸ್ ಎಷ್ಟಿದೆ ಕಂಟ್ರೋಲ್ ಪೇಜ್ ಡೌನ್ ಅಂತ ಕೊಡ್ತೀನಿ ನಾನು ಇಲ್ಲಿ ನೋಡಿದರೆ ಸೊ ಟೆನ್ ಲ್ಯಾಕ್ಸ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಸೆವೆಂಟಿ ಸಿಕ್ಸ್ ಅಷ್ಟು ರೋಸ್ ಇದೆ ಇದು ಹತ್ರ ಹತ್ರ ಹತ್ತುವರೆ ಲಕ್ಷ ರೋಸ್ ಇದೆ ಸೊ ಕಾಲಮ್ಸ್ ಎಷ್ಟಿದೆ ಅಂತ ನೋಡೋಣ ಮತ್ತು ನಾನು ವಾಪಸ್ ಮೇಲೆ ಹೋಮಿಗೆ ಹೋಗ್ತೀನಿ ಮೇಲೆ ಹೋಗ್ತೀನಿ ನಾನು ಸೊ ಇಲ್ಲಿ ಕಂಟ್ರೋಲ್ ಎಂಡ್ ಅಂತ ಕೊಟ್ಟರೆ ಕೊಡ್ತೀನಿ ನೋಡಿದ್ರೆ ಇಲ್ಲಿ ಎ ಎಮ್ ಜೆ ಅಂತ ಇದೆ ಇದು ಆಲ್ಫಾಬೆಟಿಕಲ್ಲು ಇದ್ರ ನಂಬರ ಕನ್ವರ್ಟ್ ಮಾಡಿದರೆ ಸಾವಿರದ ಇಪ್ಪತ್ತ್ನಾಲ್ಕು ತೌಸಂಡ್ ಟ್ವೆಂಟಿ ಫೋರ್ ಕಾಲಮ್ಸ್ ಇದೆ ಸೊ ಅದಲ್ಲದೆ ಸೊ ನಿಮಗೆ ಇಲ್ಲಿ ಶೀಟ್ ಅಂತ ಕಾಣಿಸ್ತಾ ಇದೆ ಅಲ್ವ ಸೊ ಇಲ್ಲಿ ಶೀಟ್ಸ್ ಅಂತ ಇದೆ ಈ ಥರ ಶೀಟ್ಸ್ ನಾನು ಎಷ್ಟು ಬೇಕಾದರೂ ಇದು ಒಂದು ಶೀಟಿಗೆ ಇಷ್ಟಿರೋದು ಈ ಥರ ನಾನು ಎಷ್ಟು ಶೀಟ್ಸ್ ಬೇಕಾದರೂ ಇಲ್ಲಿ ಆ್ಯಡ್ ಮಾಡ್ಬೋದು ಒಂದೇ ಡಾಕ್ಯುಮೆಂಟಲ್ಲಿ ನೋಡಿ ಈ ಥರ ಆ್ಯಡ್ ಮಾಡ್ಬೋದು ಸೊ ಒಂದೊಂದು ಶೀಟಲ್ಲಿ ಅಷ್ಟು ಆಪ್ಷನ್ಸ್ ಇದೆ ಇದೇ ಥರ ನಾನು ಒನ್ ಟೂ ತ್ರೀ ಇದೇ ಥರ ನಾವು ಮೂವತ್ತೆರಡು ಸಾವಿರ ಶೀಟ್ನ ನಾವು ಒಂದು ಡಾಕ್ಯುಮೆಂಟಲ್ಲಿ ಆ್ಯಡ್ ಮಾಡ್ಬೋದು ಸೊ ನೀವೀಗ ಊಹಿಸ್ಕೊಳ್ಳಿ ಎಷ್ಟು ಪವರ್ ಇದೆ ಸಾಫ್ಟ್ವೇರ್ ಟೂಲಿಗೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ತುಂಬ ವೆರೈಟೀಸ್ ಆಫ್ ಆಪ್ಷನ್ಸ್ ನಮಗೆ ಸಹಾಯ ಮಾಡುತ್ತೆ ಸೊ ಅವೆಲ್ಲ ಕಾನ್ಸೆಪ್ಟ್ಸ್ನ ನಾನು ನಿಮಗೆ ಒಂದೊಂದಾಗೆ ತಿಳಿಸ್ತೀನಿ ಸೊ ಈ ಬೇಸಿಕ್ಕಲ್ಲಿ ಸೊ ಇದನ್ನು ಸೆಲ್ ಈ ಸೆಲ್ಲಲ್ಲಿ ನಾವು ಏನು ಬೇಕಾದರೂ ಟೈಪ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಟೈಪ್ ಮಾಡ್ತೀನಿ ವೆಲ್ಕಮ್ ಟು ಲೇಬ್ರೆ ಆಫೀಸ್ ಕ್ಯಾಲ್ಸಿ ಅಂತ ಕೊಡ್ತೀನಿ ನಾನು ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ ಈ ಥರ ಸೊ ಜಸ್ಟ್ ಒಂದು ಸ್ಯಾಂಪಲ್ ಈ ಥರ ಸೊ ಈ ಫೈಲನ್ನ ನಾನು ಇವಾಗ ಇಲ್ಲಿ ಟೈಪ್ ಮಾಡಿದ್ದೀನಿ ಈ ಫೈಲನ್ನ ಸೇವ್ ಮಾಡಬೇಕು ಅಂದರೆ ಇಲ್ಲಿ ಹೋಗಿ ಸೇವ್ ಸೇವಾಸ್ ಅಂತ ಮಾಡಬೇಕು ಸೇವ್ ಸೇವಾಸ್ ಅಂತ ಮಾಡಿದರೆ ಇಲ್ಲಿ ಡೆಸ್ಕ್ ಟಾಪಿಗೆ ಹೋಗ್ತೀನಿ ಸೊ ಡೆಸ್ಕ್ ಟಾಪಿಗೆ ಹೋಗಿ ಡೆಸ್ಕ್ ಟಾಪಿಗೆ ಹೋಗಿ ಸೊ ನನಗೆ ಸ್ಯಾಂಪಲ್ ಅಂತ ನಾನು ಕೊಡ್ತೀನಿ ನಾನು ಸ್ಯಾಂಪಲ್ ಅಂತ ಕೊಡ್ತೀನಿ ನಾನು ಸೇವ್ ಅಂತ ಕೊಟ್ಟರೆ ಸೇವ್ ಆಯಿತು ಇಲ್ಲಿ ನೋಡಿದರೆ ಇಲ್ಲಿ ಸ್ಯಾಂಪಲ್ ಡಾಟ್ ಓ ಡಿ ಎಸ್ ಅಂತ ಇದೆ ಇಲ್ಲಿ ಓ ಡಿ ಎಸ್ ಅನ್ನೋದು ನಮ್ಮ ಈ ಲಿಬ್ರಿ ಆಫೀಸ್ ಕ್ಯಾಲ್ಸಿ ಎಕ್ಸ್ಟೆನ್ಷನ್ ಆಗಿರುತ್ತೆ ಇದು ಸೊ ಇದಲ್ಲದೆ ನಾನು ನಿಮಗೆ ಈ ಸೆಕ್ಷನ್ ಹೇಳಿದ್ದಿಲ್ಲ ಸೊ ಈಗ ನಾನು ಇವಾಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಸೊ ಇದನ್ನು ಸೊ ಇದಾಯಿತು ಇದು ಸ್ಟ್ಯಾಂಡರ್ಡ್ ಟೂಲ್ ಬಾರು ಇದು ಫಾರ್ಮೇಟಿಂಗ್ ಟೂಲ್ ಬಾರು ಇಲ್ಲಿ ಕೆಳಗಡೆ ಇದನ್ನು ಇದನ್ನ ನೇಮ್ ಬಾಕ್ಸ್ ಅಂತಾರೆ ನೇಮ್ ಬಾಕ್ಸ್ ಅಂತ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿ ನೋಡಿ ಈಗ ನಾನು ಒಂದು ಸೆಲ್ ಸೆಲೆಕ್ಟ್ ಮಾಡಿದ್ದೀನಿ ಇದು ಬಿ ಫೋರ್ ಅಂತ ಇದೆ ಇಲ್ಲಿ ಬಿ ಫೋರ್ ಅಂತ ತೋರಿಸ್ತಾ ಇದೆ ಈಗ ಎಲ್ಲಿದೆ ಸಿ ಕಾಲಮಲ್ಲಿ ಇದ್ದೀನಿ ನಾನು ಏಯ್ಟ್ ರೋನಲ್ಲಿದೆ ಸೊ ಸಿ ಏಟ್ ಅಂತ ಇದೆ ಇದನ್ನು ನೇಮ್ ಬಾಕ್ಸ್ ಅಂತ ಹೇಳ್ತಾರೆ ಇದರ ಪಕ್ಕ ಇದು ಎಫ್ ಆಫ್ ಎಕ್ಸ್ ಇದೆಯಲ್ಲ ಇದನ್ನು ಫಂಕ್ಷನ್ ಟೂಲು ತುಂಬ ಫಾರ್ಮುಲಸ್ ನಾನು ಹೇಳಿದಂಗೆ ಇದನ್ನು ಒಂದು ಮ್ಯಾಥಮೆಟಿಕಲ್ ಟೂಲ್ ಆಗಿರೋದ್ರಿಂದ ಇದರಲ್ಲಿ ತುಂಬ ಫಾರ್ಮುಲಾಸ್ ಹಾಕ್ಬೋದು ಸೊ ಎಡಿಷನ್ನು ಸಬ್ಟ್ರಾಕ್ಷನ್ನು ಆ್ಯಾವ್ರೇಜು ಮೀನು ಮೀಡಿಯಮು ಈ ಥರ ಸ್ಟ್ಯಾಟಿಸ್ಟಿಕ್ ರಿಲೇಟೆಡ್ ಏನೇ ಆಪ್ರೇಷನ್ಸ್ ಎಲ್ಲ ಮಾಡಲಿಕ್ಕೆ ಈ ಟೂಲು ನಮಗೆ ಅವಕಾಶ ಮಾಡಿಕೊಡುತ್ತೆ ನೋಡಿ ಆಟೋಸಮ್ಮು ಇಲ್ಲಿ ಇದನ್ನು ಫಾರ್ಮುಲಾ ಬಾರ್ ಅಂತಾರೆ ನೀವೇನಾದರೂ ಫಾರ್ಮುಲಾ ಇಲ್ಲಿ ಫಾರ್ಮುಲಾಸ್ ಹಾಕಬೇಕಂದ್ರೆ ಆ ಫಾರ್ಮುಲಾ ಇಲ್ಲಿ ಟೈಪ್ ಮಾಡಬೇಕು ಸೊ ಇದರಿಂದ ನಮಗೆ ಸಹಾಯ ಮಾಡುತ್ತೆ ಸೊ ಅದಲ್ಲದೆ ನಿಮಗೆ ಈ ಫೀಚರ್ಸ್ ಇದೆಯಲ್ಲ ಇಲ್ಲಿ ಮೇಲೆ ಸ್ಟ್ಯಾಂಡರ್ಡ್ ಬಾರಲ್ಲಿ ನಿಮಗೆ ತುಂಬ ಎಕ್ಸ್ಟ್ರಾ ನಿಮಗೆ ಇದರಲ್ಲಿ ಕೂಡ ಇಮೇಜಸ್ ಹಾಕ್ಬೋದು ಶೇಪ್ಸ್ ಹಾಕ್ಬೋದು ಸೊ ಇದ್ರ ಬಗ್ಗೆ ನಾನು ನಿಮಗೆ ಬರೋ ವೀಡಿಯೋಸಲ್ಲೆಲ್ಲ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗಿ ನೋಡ್ತೀನಿ ಸೊ ಸದ್ಯಕ್ಕೆ ನೀವು ಇದನ್ನು ಎಕ್ಸ್ಪ್ಲೋರ್ ಇರಿ ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಒಂದು ರಿಪೋರ್ಟ್ ಅಂತ ಹಾಕಿ ಏನಕ್ಕಂದರೆ ಇಲ್ಲಿ ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಒಂದು ಅವರ ಮಾರ್ಕ್ ಶೀಟ್ ಮಾಡ್ಬೋದು ಒಂದು ಎಕ್ಸಾಂಪಲ್ ಕೊಡೋದಾದರೆ ಸೊ ಸ್ಟೂಡೆಂಟ್ಸ್ ಬೇಕಾದರೂ ಅವರ ಮಾರ್ಕ್ ಶೀಟ್ನ ಎಂಟ್ರಿ ಮಾಡ್ಬೋದು ಇದರಲ್ಲಿ ಅಥವಾ ಸ್ಟೂಡೆಂಟ್ಸ್ ಡೇಟಾಬೇಸ್ ಏನಾದರೂ ಸ್ಕೂಲ್ಸಲ್ಲಿ ಟೀಚರ್ಸ್ ಏನಾದರೂ ಡೇಟಾಬೇಸ್ ಮೇಂಟೈನ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ದು ಅದನ್ನು ಕೂಡ ಬಳಸ್ಬೋದು ಅಥವಾ ಸೊ ನೀವೇನಾದರೂ ಒಂದು ಸ್ಟೂಡೆಂಟ್ಸ್ ಪಫಾಮೆನ್ಸ್ ರಿಪೋರ್ಟ್ ಅಂತ ಮಾಡ್ತಾ ಇದ್ದೀರಾ ಅಂದರೆ ಸ್ಟೂಡೆಂಟ್ಸ್ ಹೇಗೆ ಪರ್ಫಾಮ್ ಮಾಡಿದ್ದಾರೆ ಅದ್ರ ಬಗ್ಗೆ ರಿಪೋರ್ಟ್ ಎಲ್ಲ ಮಾಡಬೇಕು ಅಂದರೆ ಅದಕ್ಕೆ ಕೂಡ ಸೊ ಈ ಟೂಲ್ ನಮಗೆ ತುಂಬ ಸಹಾಯ ಮಾಡುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಬರೋ ಅಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಅದು ಹೇಗೆ ವರ್ಕ್ ಆಗುತ್ತೆ ಈ ಸೆಲ್ಲಲ್ಲಿ ನ ಹೇಗೆ ಎಂಟ್ರಿ ಮಾಡೋದು ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೀವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ ಸೊ ಅದಲ್ಲದೆ ನಿಮಗೆ ಸೊ ಫೈಲನ್ನ ಮಿಸ್ ಮಾಡದೆ ಸೇವ್ ಮಾಡೋದು ಮಾತ್ರ ಮರಿಬೇಡಿ ಏಕೆಂದರೆ ಫೈಲ್ ಸೇವ್ ಮಾಡಿಲ್ಲ ಅಂದರೆ ಸೊ ನೀವೇನು ಎಂಟ್ರಿ ಮಾಡಿರ್ತಾರಲ್ವ ಎಲ್ಲ ಫೈಲ್ ಹೋಗಿಬಿಡುತ್ತೆ ಸೊ ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಕ್ಲೀನಾಗಿ ಬೇರೆ ಫೀಚರ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲೇವರೆಗೂ ಕಲಿತಾ ಇರಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್